ಸಿನಿಮಾಗಳಿಗೆ ಈ ಮಾಡರ್ನ್ ಜಗತ್ತಿನಲ್ಲಿ ವರ್ಲ್ಡ್ ಲೆವೆಲ್ ಮಾರ್ಕೆಟ್ ಕ್ರಿಯೇಟ್ ಮಾಡಿದ್ದೆ ಕೆಜಿಎಫ್ ಹೀಗೆ ಕೆಜಿಎಫ್ ದೊಡ್ಡ ಹಿಟ್ ಆದ ಬಳಿಕ ಕೆಜಿಎಫ್ 2 ಗಾಗಿ ಇಡೀ ಜಗತ್ತು ಕಾಯ್ತಾ ಇದೆ ಆದರೆ ಕೊರೋನಾ ಕಾರಣಕ್ಕೆ ಕೆಜಿಎಫ್ 2 ರಿಲೀಸ್ ಡೇಟ್ ಸಾಕಷ್ಟು ಬಾರಿ ಬದಲಾಯಿತು ಇದೀಗ ಏಪ್ರಿಲ್ 14 ಕ್ಕೆ ಕೆಜಿಎಫ್ 2 ರಿಲೀಸ್ ಆಗೋದು ಗ್ಯಾರಂಟಿ ಆಗಿದ್ದು ಅಭಿಮಾನಿಗಳಿಗೆ ಕೆಜಿಎಫ್ ಟೀಮ್ ದೊಡ್ಡ ಸರ್ಪ್ರೈಸ್ ನೀಡಿದೆ ಈಗಾಗಲೇ ಜೇಮ್ಸ್ ತೆರೆಗೆ ಬಂದು ಜಗತ್ತಿನಾದ್ಯಂತ ಗರ್ಜಿಸ್ತಾ ಇದೆ ಈ ಮೂಲಕ ಕನ್ನಡಿಗರ ಚಿತ್ರವೊಂದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಇದರ ಜೊತೆ ಜೊತೆಗೆ ಇಡೀ ಜಗತ್ತೇ ಕಾಯ್ತಾ ಇರೋ ಬಹು ನಿರೀಕ್ಷಿತ ಚಿತ್ರ ಕೆಜಿಎಫ್ 2 ರಿಲೀಸ್ ಗೂ ಕೌಂಟ್ ಡೌನ್ ಶುರುವಾಗಿದೆ ಈ ಮಧ್ಯೆ ಕೆಜಿಎಫ್ 2 ನಿರ್ದೇಶಕ ಪ್ರಶಾಂತ್ ನೀಲ್ ಅಭಿಮಾನಿಗಳಿಗೆ ಸರ್ಪ್ರೈಸ್ ಒಂದನ್ನ ನೀಡಿದ್ದಾರೆ ಕೆಜಿಎಫ್ 2 ರಿಲೀಸ್ಗೆ ಭರ್ಜರಿ ಪ್ರಚಾರದಲ್ಲಿ ನಿರತವಾಗಿದೆ ಚಿತ್ರತಂಡ ಈ ನಡುವೆ ಒಂದೊಂದೇ ಸರ್ಪ್ರೈಸ್ಗಳ ಮೂಲಕ ಅಭಿಮಾನಿಗಳಿಗೆ ಸಿನಿಮಾ ಹಬ್ಬದೂಟ ಹಾಕಲು ಕೆಜಿಎಫ್ 2 ಟೀಮ್ ತುದಿಗಾಲಲ್ಲಿ ನಿಂತಿದೆ ಹೀಗಿರುವ ಸಂದರ್ಭದಲ್ಲಿ ಹಾಡಿನ ಮೂಲಕ ಅಭಿಮಾನಿಗಳ ಮನವನ್ನ ತಣಿಸಲು ನಿರ್ದೇಶಕ ಪ್ರಶಾಂತ್ ನೀಲ್ ಮುಂದಾಗಿದ್ದಾರೆ ಕೆಜಿಎಫ್ 2 ಸಿನಿಮಾದ ಮೊದಲ ಹಾಡನ್ನ ರಿಲೀಸ್ ಮಾಡೋದಾಗಿ ಡೈರೆಕ್ಟರ್ ಪ್ರಶಾಂತ್ ನೀಲ್ ಘೋಷಿಸಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಅಭಿಮಾನಿ ಬಳಗಕ್ಕೆ ಈ ಮೂಲಕ ಸರ್ಪ್ರೈಸ್ ನೀಡಲಾಗಿದೆ ಮಾರ್ಚ್ 21ರ ಬೆಳಗ್ಗೆ 11:07 ನಿಮಿಷಕ್ಕೆ ತೂಫಾನ್ ಲಿರಿಕಲ್ ವಿಡಿಯೋ ರಿಲೀಸ್ ಆಗ್ತಾ ಇದೆ ಅಂತ ಕೆಜಿಎಫ್ 2 ನಿರ್ದೇಶಕ ಪ್ರಶಾಂತ್ ನೀಲ್ ಘೋಷಿಸಿದ್ದಾರೆ ಕೆಜಿಎಫ್ 2 5 ಭಾಷೆಗಳಲ್ಲಿ ತೆರೆಗೆ ಬರ್ತಾ ಇದ್ದು ಈ ಚಿತ್ರದ ಮೊದಲ ಹಾಡು ಕೂಡ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ ಹಾಡಿನ ಪೋಸ್ಟರ್ ಕೂಡ 5 ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗಿದ್ದು ಭರ್ಜರಿ ರೆಸ್ಪಾನ್ಸ್ ಸಿಕ್ತಿದೆ ಒಟ್ಟಾರೆ ಹೇಳೋದಾದ್ರೆ ಕೆಜಿಎಫ್ 2 ಸಿನಿಮಾ ಜಗತ್ತಲ್ಲಿ ಮತ್ತೊಂದು ಬಿರುಗಾಳಿ ಎಬ್ಬಿಸೋಕೆ ಪಕ್ಕಾ ಆಗಿದೆ ಇನ್ನೇನು ಮಾರ್ಚ್ 27ಕ್ಕೆ ಕೆಜಿಎಫ್ 2 ಟ್ರೇಲರ್ ಕೂಡ ರಿಲೀಸ್ ಆಗಲಿದ್ದು ಅದಕ್ಕೂ ಮೊದಲು ಹಾಡನ್ನ ಅಭಿಮಾನಿಗಳು ಕೇಳಬಹುದಾಗಿದೆ ಮಾಲತೇಶ್ ಫಿಲ್ಮ್ ಬ್ಯೂರೋ ಜೀ ಕನ್ನಡ ನ್ಯೂಸ್